ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋನ ನೀವು ಯಾವ ಒಂದು ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಹೇಳುವಂಥ ನೀವು ಅಂತಂದರೆ ನಾನು ಹೇಳುವಂಥ ಟೈಮ್ಗೆ ನೀವೇನಾದರೂ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡ್ತು ಅಂತಂದರೆ ಸೊ ನಿಮಗೆ ಬೇಗ ಚೆನ್ನಾಗಿ ರೀಚ್ ಆಗುತ್ತೆ, ಬೇಗ ಸಬ್ಸ್ಕ್ರೈಬರ್ಸು ಕೂಡ ಬರ್ತಾರೆ. ಸೊ ಯಾವುದು ಆ ಒಂದು ಟೈಮ್, ಯಾವೊಂದು ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ನೋಡೋಣ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋಸ್ ಆದರೆ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು, ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನೀವು ಯಾವೊಂದು ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಕ್ವಶನ್ಗೆ ಉತ್ತರ ಏನಪ್ಪ ಅಂತಂದರೆ, ಸೊ ಮೊದಲು ನೀವು ನೋಡಬೇಕಾಗಿರೋದು ಟೈಮಲ್ಲ, ಆಯಿತಾ. ಸೊ ನೀವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ಯಾವೊಂದು ಟೈಮಲ್ಲಿ ಜನಗಳಿಗೆ ರೀಚ್ ಆಗುತ್ತೆ ಅನ್ನೋದನ್ನ ಫಸ್ಟು ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡಿ, ಇವತ್ತೇ ನಾನು ಹೇಳುವಂಥ ಕೆಲಸನ ನೀವು ಮಾಡಬೇಕು, ಆಯಿತಾ. ಇದನ್ನು ಮಾಡ್ತು ಅಂತಂದರೆ ಸೊ ನಿಮಗೆ ಒಂದು ಒಳ್ಳೆ ಸಬ್ಸ್ಕ್ರೈಬರ್ಸ್, ಒಂದು ಒಳ್ಳೆ ವ್ಯೂಸ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಸೊ ನೀವು ಏನು ಮಾಡಿ ಅಂತಂದರೆ, ನಿಮ್ಮದು ಒಂದು ಎಕ್ಸ್ಟ್ರಾ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಇದ್ದೇ ಇರುತ್ತೆ, ಒಂದು ಎಕ್ಸ್ಟ್ರಾ ಚಾನಲ್ ಇದ್ದೇ ಇರುತ್ತಲ್ವ ನಿಮ್ಮ ಹತ್ರ. ಸೊ ನೀವೇನು ಮಾಡಿ ಅಂತಂದರೆ, ಆ ಒಂದು ಚಾನಲ್ಗೆ ಹೋಗ್ಬಿಟ್ಟು, ಎರಡನೇ ಚಾನಲ್ಗೆ ಹೋಗ್ಬಿಟ್ಟು ನಿಮ್ಮ ಫಸ್ಟ್ನೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತಂದರೆ ನೀವು ಯಾವೊಂದು ಚಾನಲಲ್ಲಿ ವೀಡಿಯೋಸ್ ಹಾಕ್ತೀರಾ ಆ ಒಂದು ಚಾನಲ್ನ ನೀವು ಇನ್ನೊಂದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಅದಾದಮೇಲೆ ನೀವೇನು ಮಾಡಿ ಅಂತಂದರೆ, ಫಸ್ಟ್ ಚಾನಲಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡಿ. ಯಾವುದಾದ್ರೂ ಒಂದು ಟೈಮ್, ಇವಾಗ ಹತ್ತು ಗಂಟೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಈ ಚಾನಲ್ಗೆ ಬಂದುಬಿಟ್ಟು. ಓಕೆ, ನೀವೇನು ಮಾಡಿ ಅಂತಂದರೆ, ಈಗ ನೀವು ಚಾನಲ್ನ ಸ್ವಿಚ್ ಮಾಡೋಕ್ಕಾಗಲ್ಲ, ಟಕ್ ಅಂತ ನೀವು ಸ್ವಿಚ್ ಮಾಡೋಕ್ಕಾಗಲ್ಲ. ಅಥವಾ ಸ್ವಿಚ್ ಮಾಡ್ಬೋದು, ಮಾಡಿದ್ರೂ ನಿಮ್ಮ ನೋಟಿಫಿಕೇಷನ್ ತೋರಿಸುತ್ತೆ. ಬಟ್ ನಾನು ಹೇಳೋದೇನು ಅಂತಂದರೆ, ಈಗ ನೀವು ವೈಟಿ ಸ್ಟುಡಿಯೋ ಆ್ಯಪಲ್ಲಿ ಇರುತ್ತೆ ನೋಡಿ, ಆಯಿತಾ. ಸೊ ಆ ವೈಟಿ ಸ್ಟುಡಿಯೋ ಆ್ಯಪಲ್ಲಿ ನೀವು ವೀಡಿಯೋನ ಪ್ರೈವೇಟ್ ಇಟ್ಟಿರಿ ಫಸ್ಟ್ ಚಾನಲಲ್ಲಿ. ಅದನ್ನು ಆಮೇಲೆ ನೀವು ಯೂಟ್ಯೂಬ್ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಮಾಮೂಲಿ ಎರಡನೇ ಚಾನಲ್ ಓಪನ್ ಮಾಡ್ಕೊಂಡು ಇಲ್ಲಿ ಪಬ್ಲಿಕ್ ಮಡಗಿ ಫಸ್ಟ್ ಚಾನಲ್ ವೀಡಿಯೋನ. ಸೊ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತಾ ಇಲ್ವಂತ ಫಸ್ಟು ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ, ಆಯಿತಾ. ನೋಟಿಫಿಕೇಷನ್ ಬಂತ, ಗೆದ್ರಿ, ಆ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ, ಹತ್ತು ಗಂಟೆಗೆ ನೀವು ವೀಡಿಯೋ ಹಾಕಲೇಬೇಕು. ಓಕೆ, ಸೊ ಅದೇ ಥರ ನೀವು ದಿನಕ್ಕೆ 2 ಕಂಟೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ನೀವು ಗ್ಯಾಪ್ ಕೊಡಬೇಕು. ಈಗ 10 ಗಂಟೆಗೆ ಅಪ್ಲೋಡ್ ಮಾಡಿಬಿಟ್ಟು ತಿರ್ಗಾ 12 ಗಂಟೆಗೆ ಅಪ್ಲೋಡ್ ಮಾಡೋದು ಹಂಗೆ ಮಾಡೋಕೆ ಹೋಗ್ಬಿಡಿ, ಒಂದು ಸ್ವಲ್ಪ ಗ್ಯಾಪ್ ಕೊಡಿ, ಒಂದು 4-5 ಅವರ್ ಗ್ಯಾಪ್ ಕೊಡಿ, ಆಯಿತಾ. ಆವಾಗ ಗ್ಯಾಪ್ ಕೊಟ್ಟರೆ ನಿಮಗೆ ನೋಟಿಫಿಕೇಷನ್ ಹೋಗೋದು, ಕೆಲವೊಂದ್ಸಲ ಹೋಗುತ್ತೆ. ಬಟ್ ನೀವು ಜಾಸ್ತಿ ಸಲ ಅದನ್ನೇ ಮಾಡ್ತಾಯಿದ್ರೆ 2-2 ಅವರ್ಗೆ ಅಪ್ಲೋಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೋಟಿಫಿಕೇಷನ್ ಹೋಗಲ್ಲ, ಆಯಿತಾ. ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಆಯಿತಾ. ನೀವೇನು ಮಾಡಿ ಅಂತಂದರೆ, ಈಗ 10 ಗಂಟೆಗೆ ಅಪ್ಲೋಡ್ ಮಾಡಿರಿ ಅಂತಂದರೆ ಸುಮ್ಮನೆ ಒಂದು 3:30-4 ಗಂಟೆ ಹಿಂಗೆ ಸುಮ್ಮನೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಸುಮ್ಮನೆ ಟ್ರೈ ಮಾಡಿ, ಮತ್ತೆ 2ನೇ ಚಾನಲ್ ಓಪನ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಂತಾ ಇಲ್ವ ನೋಡಿ. ಓಕೆ, ಇದು 2ನೇ ವಿಡಿಯೋಗೆ. ಮತ್ತೆ ನೀವು ದಿನಕ್ಕೆ 3 ವಿಡಿಯೋ ನಂತರ ಹಾಕ್ತೀರಾ ಅಂತಂದರೆ, ಸೊ ಏನು ಮಾಡಿ ಅಂತಂದರೆ, ಗ್ಯಾಪ್ ಕೊಟ್ಬಿಟ್ಟು ತಿರ್ಗಿ 10 ಗಂಟೆಗೆ ಒಂದು ವಿಡಿಯೋ ಹಾಕಿ, 3 ನೋಟಿಫಿಕೇಷನ್ನು ಬಂತ ಚೆಕ್ ಮಾಡಿ. 3 ನೋಟಿಫಿಕೇಷನ್ನು ಬಂತು ಅಂತಂದರೆ ಆ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟ್ ಟೈಮ್, ಆಯಿತಾ. ಬರುವಂಥ ಹೊಸ ಯೂಟ್ಯೂಬರ್ಸ್ಗಳು ನೀವು ಹೆಂಗೆ ಟೈಮ್ ಫಿಕ್ಸ್ ಮಾಡ್ಕೋಬೇಕು ಅಪ್ಲೋಡ್ ವೀಡಿಯೋನ ಅಂತಂದರೆ, ಈ ಒಂದು ಟೈಮ್ನ ನೀವು ಫಿಕ್ಸ್ ಮಾಡ್ಕೋಬೇಕು. ಯಾವೊಂದು ಟೈಮಲ್ಲಿ ನೋಟಿಫಿಕೇಷನ್ ಹೋಗ್ತಾ ಇದೆ ನಿಮ್ಮ ಚಾನಲ್ ಅನ್ನೋದನ್ನ ನೀವು ನೋಡಿಕೊಂಡು ಫಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ನಿಮಗೆ ವ್ಯೂಸ್ ಬರೋದೇ 0.5% ನೋಟಿಫಿಕೇಷನಿಂದ. ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ನೋಡಿ, ಅವರಿಂದ ನಿಮಗೆ ವ್ಯೂಸ್ ಬರಬೇಕು ಅಂತಂದರೆ ಈ ಒಂದು ಟೈಮ್ನ ನೀವು ಸೆಟ್ ಮಾಡ್ಕೋಬೇಕು. ಅಫ್ಕೋರ್ಸ್ ನೋಟಿಫಿಕೇಷನ್ ಹೋಗದಿದ್ರೂ ಕೂಡ ವ್ಯೂಸು ಬರುತ್ತೆ, ಆಯಿತಾ. ವೈರಲ್ ಆಗೋ ತಾಕತ್ತಿದ್ರೆ ಹಾಗೇ ಆಗುತ್ತೆ. ಬಟ್ ನಾನು ಹೇಳೋದೇನು ಅಂತಂದರೆ, ನಿಮಗೆ ಆದಷ್ಟು ಬೇಗ ವ್ಯೂಸ್ ಬಂದು ಬೇಗ ವೈರಲ್ ಆಗಬೇಕು ಅಂತಂದರೆ ನಿಮ್ಮ ನೋಟಿಫಿಕೇಷನ್ ಹೋಗಲೇಬೇಕು. ನೋಟಿಫಿಕೇಷನ್ ಹೋಗಿಲ್ಲ ಅಂತಂದರೆ ನೀವು ವೀಡಿಯೋ ಮಾಡಿರೋದೇ ವೇಸ್ಟ್ ನನ್ನ ಪ್ರಕಾರ, ಆಯಿತಾ. ಬೇಕಾದ್ರೆ ಡಿಲೀಟ್ ಮಾಡಿಬಿಟ್ಟು ಮತ್ತೆ ರೀ ಅಪ್ಲೋಡ್ ಮಾಡ್ಕೊಳ್ಳಿ, ನಾನು ಹಂಗೆ ಮಾಡ್ತೀನಿ. ಸೊ ನಾನು ಅದಕ್ಕೋಸ್ಕರ ಒಂದು ಟೈಮ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ, ಬೆಳಿಗ್ಗೆ 11 ಗಂಟೆ, ಸಂಜೆ 4 ಗಂಟೆ. 4 ಗಂಟೆ ಇಲ್ಲ ಅಂತಂದ್ರೆ ಒಂದು 5:30-6 ಗಂಟೆ, ಆಮೇಲೆ 10 ಗಂಟೆ. ಈ ಟೈಮಿಗೆ ನನ್ನ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಪಕ್ಕ 3 ನೋಟಿಫಿಕೇಷನ್ ಹೋಗೇ ಹೋಗುತ್ತೆ ಯೂಟ್ಯೂಬ್ ಕಡೆಯಿಂದ, ಆಯಿತಾ. 10 ಗಂಟೆಗೆ ಯಾಕೆ ಬಿಡ್ತೀನಿ ಹೇಳಿ, ನೀವೆಲ್ಲ ಮಲಗಿದಾಗ ಅಂತಂದರೆ ಕೆಲವರು ಮಲ್ಕೋತಾರೆ 10 ಗಂಟೆಗೆ, ಆದರೂ ಯಾಕೆ ಬಿಡ್ತೀನಿ ಹೇಳಿ, ನೋಟಿಫಿಕೇಷನ್ ಹೋಗುತ್ತೆ. ಯಾರೋ ಬೆಳಿಗ್ಗೆ ನೋಡ್ಬೋದು, ಯಾರು ಗೊತ್ತು ಅಲ್ವಾ. ಒಟ್ಟು ನಾವು ಕಳಿಸೋದೊಂದು ನಮ್ಮ ಒಂದು ಕರ್ತವ್ಯ ಅಲ್ವಾ. ಸೊ ಆದ್ದರಿಂದ ಅದನ್ನು ಮಿಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಆ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಆ್ಯಂಡ್ ಇದರ ಜೊತೆಗೆ ನೀವು ಯಾವ ಕಂಟೆಂಟ್ ಮಾಡ್ತೀರ ಅನ್ನೋದು ಕೂಡ ತುಂಬ ಡಿಪೆಂಡ್ ಆಗುತ್ತೆ. ಈಗ ನೀವು ನಾನು ಹೇಳೋ ಟೈಮ್ಗೆ ನೀವು ವೀಡಿಯೋಸ್ ಯಾವ ಕಂಟೆಂಟ್ ಬೇಕಾದ್ರೂ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬಂದ್ಬಿಡಲ್ಲ, ಆಯಿತಾ, ಸಬ್ಸ್ಕ್ರೈಬರ್ಸ್ ಬಂದ್ಬಿಡಲ್ಲ. ಸೊ ನೀವು ಒಂದು ಒಳ್ಳೆ ಕಂಟೆಂಟನ್ನ ನೀವು ಚೂಸ್ ಮಾಡ್ಬೇಕು. ಇವಾಗ ಲೈಕ್ ಇವಾಗ ನಾನು ಟಿಕ್ಟಾಕ್ ಬಗ್ಗೆ ಮಾಡ್ತಾ ಇದ್ದೆ ನೋಡಿ, ಟಿಕ್ಟಾಕ್ ಅಪ್ಡೇಟ್ಸ್ಗಳು ಕೊಡ್ತಾ ಇದ್ದೆ ನೋಡಿ, ಅದು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರು ನೋಡ್ತಾ ಇದ್ರು ಜನಗಳು. ಯಾಕೆಂದರೆ ಬೇಕಿತ್ತು ವಿಷಯ, ತಿಳ್ಕೊಬೇಕಿತ್ತು ಅಪ್ಡೇಟ್ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಬೇಕಿತ್ತು, ನೋಡ್ತಾ ಇದ್ರು. ನೀವು 11 ಗಂಟೆಗೆ ಅಪ್ಲೋಡ್ ಮಾಡಿದ್ರು ನೋಡ್ತಿರು ನನ್ನ ಚಾನಲಲ್ಲಿ, ಗೊತ್ತಾ. ಸೊ ಕೆಲವೊಂದಿಷ್ಟು ಕಂಟೆಂಟ್ಗಳಿರುತ್ತೆ, ಆ ಕಂಟೆಂಟ್ಗಳ ಮೇಲೆ ನಿಮ್ಮ ಒಂದು ಆಡಿಯನ್ಸ್ಗಳು ನೋಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ನಾನು ಅಪ್ಲೋಡ್ ಮಾಡುವಂಥ 3 ವಿಡಿಯೋದಲ್ಲಿ ಯಾವ ವಿಡಿಯೋ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿರುತ್ತೆ.
ಆಯಿತಾ? ಸೊ ಆದ್ದರಿಂದ ನಾನು ಆ ಒಂದು ಟೈಮ್ಗೆ ಫಿಕ್ಸ್ ಮಾಡಿಕೊಂಡು ಆ ಟೈಮ್ಗೆ ಆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಬೆಳಗ್ಗೆ ಅಪ್ಲೋಡ್ ಮಾಡುವಂಥ ವೀಡಿಯೋ ಸುಮಾರಾಗಿ ಯಾವುದೋ ಅಂತಂದರೆ ಈಗ ಈ ದಿನಕ್ಕೆ ಬೇಕಾಗಿರುವಂಥ ಕಂಟೆಂಟ್ ಅಪ್ಲೋಡ್ ಮಾಡ್ತೀನಿ. ಬಟ್ ಸಂಜೆ ಅಪ್ಲೋಡ್ ಮಾಡುವಂಥ ವೀಡಿಯೋ ತುಂಬ ಅಂತಂದರೆ ಎವರ್ಗ್ರೀನ್ ವೀಡಿಯೋ ಆಗಿರುತ್ತೆ ನನ್ನ ಒಂದು ಚಾನಲಲ್ಲಿ. ಅಂತಂದರೆ ಲೈಫ್ ಲಾಂಗ್ ನಾನು ಸಾಯೋ ತನಕನೂ ಕೂಡ ಆ ಒಂದು ವೀಡಿಯೋ ಓಡುತ್ತೆ. ಸೊ ಅಂಥ ಕಂಟೆಂಟ್ ನಾನು ಸಂಜೆ ಟೈಮ್ ಅಪ್ಲೋಡ್ ಮಾಡ್ತೀನಿ, ಯಾಕೆಂದರೆ ಫ್ರೀ ಆಗಿರ್ತಾರೆ ಎಲ್ಲರೂ, ನೋಟಿಫಿಕೇಶನ್ ಹೋಗುತ್ತೆ, ನೋಡೇ ನೋಡ್ತಾರೆ ಅಂತ. ಸೊ ಆ ಒಂದು ಗ್ಯಾರಂಟಿ ಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆದ್ದರಿಂದ ವ್ಯೂಸ್ ಬರಬೇಕು ಅಂತಾರೆ ಕಂಟೆಂಟ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಆದ್ದರಿಂದ ನಾನು ಹೇಳ್ದಂಗೆ ನೀವು ನೋಟಿಫಿಕೇಶನ್ ಯಾವಾಗ ಹೋಗುತ್ತೆ ಆ ಟೈಮ್ನ ನೀವು ಸೆಟ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ನಿಮ್ಮ ಒಂದು ಚಾನಲಲ್ಲಿ ಟೈಮಿಂಗ್ಸೇ ಚೇಂಜ್ ಆಗ್ಬೋದು ನೋಟಿಫಿಕೇಶನ್ ಹೋಗುವಂಥ ಟೈಮ್. ಅದನ್ನು ನೀವು ಚೂಸ್ ಮಾಡಿಕೊಂಡು ನಾನು ಹೇಳ್ದಂಗೆ ಒಂದು ಸಲ ಪ್ರಾಕ್ಟೀಸ್ ಮಾಡಿ, ಅಂತಂದರೆ ಟ್ರಯಲ್ ಮಾಡಿ ನೋಡಿ. ಓಕೆ, ಪ್ರಾಕ್ಟಿಕಲಾಗಿ ಟ್ರೈ ಮಾಡಿ ನೋಡಿ. ಸೊ ಗೊತ್ತಾಗುತ್ತೆ ನಿಮ್ಗೆ ಯಾವಾಗ ನೋಟಿಫಿಕೇಶನ್ ಹೋಗುತ್ತೆ ಇಲ್ಲ ಅನ್ನೋದು. ಓಕೆ, ಸೊ ಇದು ಬೆಸ್ಟ್ ಟೈಮ್ ನನ್ನ ಪ್ರಕಾರ. ಐ ಥಿಂಕ್ ವೀಡಿಯೋ ಎಷ್ಟು ಆಗಿದೆ ಅಂತ ಅಂದ್ಕೊಡ್ತೀನಿ. ವೀಡಿಯೋ ಸರ್ ಒಂದು ಲೈಕ್ ಮಾಡಿ, ಸ್ವಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.